ಲವಣಗಳ ಹರಳುಗಳು ನಿಜವಾಗಿಯೂ ಶುಷ್ಕವಾಗಿವೆ ಅಂತ ನೋಡೋಣ. ಶುಷ್ಕ ಅಂದ್ರೇನು? ಡ್ರೈ ಇರೋದು ಅಥವಾ ಒಣಗಿರುತ್ತೆ ಇರೋದು, ಪುಡಿ ಪುಡಿ ಆಗಿರೋದು. ನಿಜವಾಗ್ಲೂ ಅದಾವ ಹಂಗೆ ಅಂತ ಕೆಲವೊಂದಷ್ಟು ಲವಣಗಳ ಬಗ್ಗೆ ನೋಡ್ಕೊತ ಹೋಗೋಣ. ಶುಷ್ಕ ಕುದಿಗೊಳವೆಯಲ್ಲಿ ತಾಮ್ರದ ಸಲ್ಫೇಟ್ನ ಕೆಲವು ಹರಳುಗಳನ್ನು ಕಾಯಿಸಿ. ಏನು ಮಾಡಬೇಕು? ತಾಮ್ರದ ಸಲ್ಫೇಟ್ನ ಕೆಲವು ಹರಳುಗಳನ್ನು ಕಾಯಿಸಬೇಕು. ಎದರೊಳಗಡೆ? ಒಂದು ಕುದಿಗೊಳವೆಯಲ್ಲಿ. ನೆಕ್ಸ್ಟು, ಕಾಸಿದ ನಂತರ ತಾಮ್ರದ ಸಲ್ಫೇಟ್ನ ಹರಳುಗಳ ಬಣ್ಣ ಯಾವುದು? ಅದು ನೋಡೋಣ ಯಾವುದಂತ ಹೇಳ್ತಾರೆ. ಕುದಿ ಕೊಳವೆಯಲ್ಲಿ ನೀವು ನೀರಿನ ಹನಿಗಳನ್ನು ಗಮನಿಸಿದ್ದೀರಾ? ಏನು ಮಾಡೋಂಗಿಲ್ಲ, ಜಸ್ಟ್ ಕುದಿ ಕೊಳವೆ ಒಳಗಡೆ ತಾಮ್ರದ ಹರಳುಗಳನ್ನು ಹಾಕಿದ ಮೇಲೆ ಅದು ಕಾಯಿಸಬೇಕು. ಕಾಯಿಸಿದಾಗ ಅದರ ಬಣ್ಣ ಏನು, ಅದರ ನೀರಿನ ಅಂಶ ಐತೇನ ಅಂತ ಕೇಳತ್ತಾರು. ಇನ್ನೊಂದು ನೋಡೋಣ. ಇನ್ನು ಕಾಸಿ ಪಡೆದ ತಾಮ್ರ ಸಲ್ಫೇಟ್ ಹರಳುಗಳಿಗೆ 2-3 ಹನಿ ನೀರನ್ನು ಹಾಕಿ, ನೀರನ್ನು ಹಾಕಬೇಕು. ಕಾಯಿಸಿದ್ರೆ ಕಲರ್ ಚೇಂಜ್ ಆಯಿತು, ಯಾವುದಾತಂತಾರೆ ಮುಂದೆ ನೋಡೋಣ. ಅದಾದ ಮೇಲೆ ಅಲ್ಲಿ ಏನಾಗ್ತೈತಿ, ನೀರಿನ ಹನಿಗಳನ್ನು ಹಾಕಬೇಕಂದಾರು. ನೀರಿನ ಹನಿಗಳನ್ನು ಹಾಕಿದ ಮೇಲೆ ಏನಾಗ್ತೈತಿ, ತಾಮ್ರದ ಸಲ್ಫೇಟ್ ಮತ್ತು ನೀಲಿ ಬಣ್ಣಕ್ಕೆ, ಅವರೇ ಹೇಳತ್ತಾರೆ ನೀಲಿ ಬಣ್ಣಕ್ಕೆ ಮತ್ತೆ ಬಂತೇನ ಅಂತೇಕರ, ಅದು ಏನಾಗತ್ತೆ ಅಂತ ನೋಡೋಣ. ಶುಷ್ಕವಾಗಿರುವಂತೆ ಕಾಣುವ ತಾಮ್ರದ ಸಲ್ಫೇಟ್ ಹರಳುಗಳು ಸ್ಫಟಕೀಕರಣ ನೀರನ್ನು ಹೊಂದಿವೆ. ತಾಮ್ರ ಸಲ್ಫೇಟ್ ಹರಳು ಏನದಾವು ನೋಡಾಕ ಶುಷ್ಕವಾಗಿದ್ದಾವೆ, ಅಂದರೆ ಒಣಗಿರುಗತಿ ಅದಾವು, ಹೌದಾ, ಡ್ರೈ ಅದಾವು. ಆದರೆ ಅದರೊಳಗಡೆ ನೀರಿನ ಅಂಶ ಇರ್ತೈತಿ, ಅದರೊಳಗಡೆ ನೀರಿನ ಅಂಶ ಇರ್ತೈತಿ. ಈ ಹರಳುಗಳನ್ನು ಕಾಯಿಸಿದಾಗ ನೀರನ್ನು ಹೊರತೆಗೆಯಲ್ಪಡುತ್ತದೆ. ಕಾಯಿಸಿದ ಮೇಲೆ ಏನಾಕತಿ, ಕಾಯಿಸೋದ್ರಿಂದ ಅದರೊಳಗಿರುವಂತಹ ನೀರಿನ ಅಂಶ ಏನಾಕತಿ, ಹೊರಗೆ ಬರ್ತೈತಿ. ಮತ್ತು ಲವಣ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಲವಣ ಏನಾಕತಿ, ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಅಂದರೆ ತಾಮ್ರದ ಸಲ್ಫೇಟ್ ಹರಳುಗಳಲ್ಲಿ ಅದು ನೋಡೋಕೆ ಒಣಗಿರುಗತೆ ಕಂಡರೂ ಕೂಡ ಅದರ ಒಳಗಡೆ ನೀರಿನ ಅಂಶ ಇರ್ತೈತಿ, ಹೌದಾ, ನೀರಿನ ಅಂಶ ಇರ್ತೈತಿ. ಅದನ್ನು ಕಾಯಿಸೋದ್ರಿಂದ ಏನು ಸಿಗುತ್ತೆ ನಿಮಗೆ, ನೀರು ಸಿಗ್ತದೆ ಅದ್ರ ಕಾಯಿಸೋದ್ರಿಂದ. ಮತ್ತು ಅದು ಲವಣ ಬಿಳಿ ಬಣ್ಣಕ್ಕೆ ತಿರುಗಲ್ಪಡುತ್ತದೆ. ಅಂದರೆ ಅಲ್ಲಿ ಮೊದಲು ಹಳದಿ ನೀಲಿ ಬಣ್ಣದಾಗಿತ್ತು, ಅದನ್ನು ಕಾಯಿಸೋದ್ರಿಂದ ಬಿಳಿ ಬಣ್ಣಕ್ಕೆ ಬಂದಂಗಾಯಿತು. ಹರಳುಗಳನ್ನು ಪುನಃ ನೀರಿನಲ್ಲಿ ಒದ್ದೆ ಮಾಡಿದಾಗ ಅವು ಮತ್ತೆ ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಈಗ ಮೊದಲನೇ ದಿನದ್ದು ತಾಮ್ರದ ಹರಳುಗಳು ನೀಲಿ ಬಣ್ಣದಾಗಿದ್ದು, ಕಾಯಿಸಿದ ಮೇಲೆ ಅದರೊಳಗಿಂದ ನೀರು ಹೊರಗೆ ಹೋಗ್ಬಿಡ್ತು, ಬಿಳಿ ಬಣ್ಣಕ್ಕೆ ತಿರುಗಿತು. ಮತ್ತು ತಪ್ಪಸದಕ್ಕೆ ನೀರು ಹಾಕಿದ ತಕ್ಷಣ ಮತ್ತು ಅದು ಯಾವ ಬಣ್ಣಕ್ಕೆ ತಿರುಗ್ತೈತಿ, ನೀಲಿ ಬಣ್ಣಕ್ಕೆ ತಿರುಗ್ತೈತಿ. ಅಂದ್ರೆ ಅದು ಒಣಗಿರುಗತೆ ಕಂಡರೂ ಕೂಡ ಅದರೊಳಗಡೆ ನೀರು ಇರ್ತೈತಿ. ಇದರ ಅರ್ಥ ಏನಪ್ಪ ಅಂದ್ರೆ ಅದು ಸ್ಫಟಕೀಕರಣ ಹೊಂದೈತಿ ಅಂದಂಗೆ ಅರ್ಥ. ಸ್ಫಟಕೀಕರಣ ಅಂದ್ರೇನು? ಸ್ಫಟಕೀಕರಣ ಇದಂದ್ರೆ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿ ಇರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿದೆ. ಸ್ಫಟಕೀಕರಣ ಅಂದ್ರೇನಪ್ಪ, ನೀರು ಐತಿ, ಅದು ಎದರೊಳಗಿರ್ಬೇಕು, ಒಂದು ಲವಣದೊಳಗಿರಬೇಕು. ನೀರು ಲವಣದ ಒಂದು ಘಟಕದ ಸೂತ್ರ. ಲವಣ ಅಂದ್ರೇನು? ಒಂದು ಉಪ್ಪು, ಯಾವುದು ಇದು ಬರೀ ಅಡುಗೆ ಹಾಕೋ ಉಪ್ಪು ಅಷ್ಟಲ್ಲ, ಬೇರೆ ಉಪ್ಪು ಇರ್ತಾವೆ. ಆ ಉಪ್ಪು ಲವಣದ ಒಂದು ಘಟಕ ಸೂತ್ರದ ಅಣುವಿನಲ್ಲಿರುವ ಅಣುಗಳ ಸಂಖ್ಯೆ, ನೀರಿನ ಅಣುಗಳ ಸಂಖ್ಯೆ. ಲವಣ ಒಂದು ಘಟಕ ಇರಬೇಕು, ಅದ್ರ ಜೊತೆ ಇಂತಿಷ್ಟು ಫಿಕ್ಸ್ ಆಗಿರುವಂತಹ ಸ್ಥಿರ ಫಿಕ್ಸ್ ಆಗಿರುವಂತಹ ನೀರಿನ ಅಣುಗಳ ಸಂಖ್ಯೆ ಇರಬೇಕು. ಉದಾಹರಣೆ ತಗೊಂಡು Cu SO4 5H2O. ಇಲ್ಲಿ ಒಂದು ಘಟಕ ಸೂತ್ರ ಏನೈತಿ, ಲವಣ ಐತಿ. ಒಂದು ಘಟಕ ಸೂತ್ರ ಲವಣದಲ್ಲಿ ಇರುವಂತಹ ಸ್ಥಿರ ನೀರಿನ ಅಣುಗಳ ಸಂಖ್ಯೆಯನ್ನು ಸ್ಫಟಕೀಕರಣ ಎನ್ನುತ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ, ಒಂದು ಲವಣ ಘಟಕ ಸೂತ್ರ ಅದರಲ್ಲಿರುವಂತಹ ಸ್ಥಿರ ನೀರಿನ ಅಣುಗಳ ಸಂಖ್ಯೆ. ಇಲ್ಲಿ Cu SO4 5H2O ಐತಿಲ್ಲ, ಇದರೊಳಗಡೆ ಏನು ಒಂದು ಲವಣ ಅಂಶ ಐತಿ, ಒಂದು ಲವಣ ಘಟಕ ಸೂತ್ರ. ಯಾವುದದು? Cu SO4 ಅನ್ನೋದು ಲವಣ, ಅದು ಒಂದೈತಿಲ್ಲ, ಅದು ಒಂದು Cu SO4 ಐತಿ. ಅದರೊಳಗಿರುವಂತಹ ಸ್ಥಿರ ನೀರಿನ ಅಣುಗಳ ಸಂಖ್ಯೆ ಎಷ್ಟು? 5, ಹೌದಾ. Cu SO4 ಒಂದೈತಿ, ಅದರೊಳಗೆ ನೀರಿನ ಅಂಶ ಎಷ್ಟೈತಿ? 5 ಘಟಕ ಅಂಶ ಐತಿ, ಅದು ಸ್ಥಿರ ಸಂಖ್ಯೆ ಐತಿ. ಅದೇ ರೀತಿ ಇಲ್ಲೊಂದೈತಿ ನೋಡಿರಿ, Na2CO3.10H2O. Na2CO3 ಅನ್ನೋದು ಒಂದು ಲವಣ, ಅದೆಷ್ಟು ಪ್ರಮಾಣದಾಗೈತಿ? 1 ಘಟಕ ಪ್ರಮಾಣದಾಗೈತಿ. ಈಗ ಅದರೊಳಗಡೆ ಎಷ್ಟು ನೀರಿನ ಅಂಶ ಐತಿ? 10 ಘಟಕಾಂಶ ನೀರಿನ ಅಂಶ ಐತಿ. 10H2O ಐತಿ. ಸೊ ಇದು ಏನು, ನಮ್ಮ ನೀರಿನ ಸ್ಫಟಕೀಕರಣ.
ಇದೇ ರೀತಿ CaSO4 ಅಂದ್ರೇನು ಜಿಪ್ಸಮ್. ಜಿಪ್ಸಮ್ ಒಳಗಡೆ CaSO4ದು ಕ್ಯಾಲ್ಸಿಯಂ ಸಲ್ಫೇಟ್ದು ಲವಣದ್ದು ಒಂದು ಘಟಕಾಂಶ ಐತಿ, ಅದರೊಳಗಡೆ ಎರಡು ಘಟಕಾಂಶ ನೀರು ಐತಿ. ಹಂಗಾರೆ ಇದನ್ನು ಏನಂತ ಕರಿತೀವಿ ನಾವು? ಸ್ಫಟಕೀಕರಣ ಅಂತ ಕರಿತೀವಿ. ಇನ್ನೊಂದ್ಸಲ ನೋಡ್ರಿ, ಸ್ಫಟಕೀಕರಣ ಎಂದರೆ ಒಂದು ಘಟಕ ಸೂತ್ರ ಲವಣ. ಲವಣ ಎಷ್ಟಿರಬೇಕು? ಒಂದು ಘಟಕ ಸೂತ್ರ ಮಾತ್ರ ಇರಬೇಕು. ಅದರೊಳಗಡೆ ಇರುವಂಥ ಸ್ಥಿರ ನೀರಿನ ಅಣುಗಳ ಸಂಖ್ಯೆ, ಕೆಲವೊಂದು ಕಡೆ 5 ಐತಿ ನೀರಿನ ಸಂಖ್ಯೆ, ಇನ್ನೊಂದು ಕಡೆ 10 ಐತಿ ನೀರಿನ ಸಂಖ್ಯೆ, ಇನ್ನೊಂದು ಕಡೆ 2 ಐತಿ ನೀರಿನ ಸಂಖ್ಯೆ. ಹೌದಾ? ಸ್ಥಿರ ನೀರಿನ ಒಂದು ಸಂಖ್ಯೆಯನ್ನು ಸ್ಫಟಕೀಕರಣ ಎಂದು ಕರೆಯುತ್ತಾರೆ. ಇದರೊಳಗಡೆ ಕಡೆಯೋದಂದ್ರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು ಅಂತ ನೋಡೋದು. ಜಿಪ್ಸಮ್, ಜಿಪ್ಸಮ್ ಅಂದ್ರೇನು? ಇಲ್ಲ ನೋಡ್ರಿ, ಜಿಪ್ಸಮ್ದ ಒಂದ್ಸಲ ಇಲ್ಲಿ ಮಾರ್ಕ್ ಮಾಡ್ತೀನಿ. ಇದು ಜಿಪ್ಸಮ್, ಇದೇನಿದು ಜಿಪ್ಸಮ್. ಈ ಜಿಪ್ಸಮ್ಮನ್ನು ನಾವೇನು ಮಾಡಬೇಕು? ಜಿಪ್ಸಮ್ಮನ್ನು 373 ಕೆಲ್ವಿನ್ಗೆ ಕಾಯಿಸಿದಾಗ ಅದು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ. ಅಂದರೆ ಇದರೊಳಗೆ ನೀರು ಐತಿ ನೋಡ್ರಿ, CaSO4 .2H2O. ಇದನ್ನು ಕಾಯಿಸಿದ್ರೆ ಏನಾಕತಿ? ಅದರೊಳಗೆ ಇರುವಂಥ ನೀರಿನ ಅಂಶ ಹೊರಗೆ ಹೋಗ್ತೈತಿ. ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ನ ಹೆಮಿಹೈಡ್ರೇಟ್ ಅಂದರೆ ಅರ್ಧ ಮುಕ್ಕಾಲು ಭಾಗ ಅಂದರೆ ಗಿರ್ದ 3/4% ನೀರು ಏನಾಕತಿ? ಹೊರಗೆ ಹೋಗ್ಬಿಡ್ತೈತಿ. ಆಮೇಲೆ ಉಳಿದಿರೋದೇನು? 0.5% ನೀರು ಉಳಿತೈತಿ. ನೋಡಿ, ಎರಡರೊಳಗೆ 0.5% ನೀರು ಅಷ್ಟೇ ಉಳಿತೈತಿ. ಹಾಂ, ಇದನ್ನೇ ನಾವು ಏನಂತ ಕರಿತೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಜಿಪ್ಸಮ್ಮನ್ನು 373 ಕೆಲ್ವಿನ್ಗೆ ಕಾಯಿಸಿದಾಗ ಅದರೊಳಗಿರುವಂಥ ನೀರಿನ ಅಂಶ ಹೋಗಿ ಅಲ್ಲಿ ಎಷ್ಟು ಉಳ್ಕೋತತಿ? ಬರೀ 0.5% ನೀರು ಉಳ್ಕೋತತಿ. ಆವಾಗ ಅದನ್ನೇನಂತ ಕರಿತೀವಿ ನಾವು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಎಲ್ಲಿ ಬಳಸ್ತಾರಪ್ಪ ಇದನ್ನು? ಗಾಡಿ ಮೇಲಿಂದ ಬಿದ್ದು ಆ್ಯಕ್ಸಿಡೆಂಟ್ ಆದಾಗ ನಿಮ್ಮ ಒಳಗಿನೂ ಎಲ್ಲ ಬಿರ್ತಾವಲ್ಲ, ಮುರಿದಿರ್ತಾವಲ್ಲ, ಅವಾಗ ಪ್ಲಾಸ್ಟರ್ ಹಾಕಾರಲ್ಲ, ಅದೇನು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದೇನು ಅದರ ಪುಡಿ ಇರೋದು ಫಸ್ಟ್, ಅದು ಅದು ಹಾಕಿ ನೀವು ಸಿಮೆಂಟ್ ಹಾಕಾರಂತ ಗೊತ್ತಿಲ್ಲ, ಅದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಹಾಕಿರ್ತಾರೆ. ಅದೇ ಅದು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಳಕ್ಕೆ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸುತ್ತಾರೆ. ಇದು ಬಿಳಿಯ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಪುನಃ ಗಟ್ಟಿ ರೂಪಕ್ಕೆ ಬಂದು ಜಿಪ್ಸಮ್ ಆಗಿ ಪರಿವರ್ತನೆ ಹೊಂದುತ್ತದೆ. ಮೊದಲು ನೀರನ್ನು ಮಿಕ್ಸ್ ಮಾಡಿ ಹಾಕಾರು, ಆಮೇಲೆ ತನ್ನಿಂತನ ಗಟ್ಟಿಯಾಗಿಬಿಡ್ತತಿ. ಇಷ್ಟೇ ನೋಡ್ರಪ್ಪ, CaSO4 +1/2 ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸು. ಅದಕ್ಕೆ ಮತ್ತೆ ನೀರಿನ ಅಂಶ ಹಾಕೋದ್ರಿಂದ ಮತ್ತೆ ವಾಪಸ್ ಏನಾಗ್ತದೆ? ಜಿಪ್ಸಮ್ ಆಗಿ ಪರಿವರ್ತನೆ ಹೊಂದತಿ.